ಇದೀಗ ಬಂದ ಮಾಹಿತಿಯ ಪ್ರಕಾರ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನೂತನ ಅಧ್ಯಕ್ಷರಾಗಿ ಕೆವಿ ಚಂದ್ರಶೇಖರ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಸೊ ಇದೀಗಾಗಲೇ ಬಂದಿರುವ ಮಾಹಿತಿಯ ಪ್ರಕಾರ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ಕೆವಿ ಚಂದ್ರಶೇಖರ್ ಆಯ್ಕೆಯಾಗಿದ್ದಾರೆ. ಅದು ಕೂಡ ವಿರೋಧ ಆಯ್ಕೆಯಾಗಿದ್ದಾರೆ. ಇವತ್ತು ನಾಮಪತ್ರವನ್ನು ಸಲ್ಲಿಸಲು ಕೊನೆಯ ದಿನಾಂಕವಾಗಿತ್ತು. ಇದೇ ಹಿನ್ನೆಲೆಯಲ್ಲಿ ಕೆವಿ ಚಂದ್ರಶೇಖರ್ ಮಾತ್ರ ಒಂದು ನಾಮಪತ್ರವನ್ನು ಸಲ್ಲಿಸಿರ್ತಾರೆ. ಸೊ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹೊಸ ಅಧ್ಯಕ್ಷರಾಗಿ ವೀರೇಶ್ ಚಿತ್ರಮಂದಿರದ ಮಾಲೀಕರಾದಂತಹ ಕೆವಿ ಚಂದ್ರಶೇಖರ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಇದೀಗಾಗಲೇನು ಬಸಂತಕುಮಾರ್ ಪಾಟೀಲ್ ಅವರ ಅವಧಿ ಕೂಡ ಅಂತ್ಯವಾಗಿದೆ. ಇದೇ ಹಿನ್ನೆಲೆಯಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಕೆವಿ ಚಂದ್ರಶೇಖರ್ ಹೊಸ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬನ್ನಿ ಕುರಿತ ಮಾಹಿತಿಯನ್ನು ಹೆಚ್ಚಾಗಿ ಪರಿಯೋಣ. ನಮ್ಮ ಪ್ರತಿನಿಧಿ ಅಶೋಕ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಕೆವಿ ಚಂದ್ರಶೇಖರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಕುರಿತ ಮಾಹಿತಿ ಹೆಚ್ಚಿನದಾಗಿ ಏನಿದೆ? ಪ್ರಮುಖವಾಗಿ ಕಳೆದ ವರ್ಷ ಏನು ಬಸಂತಕುಮಾರ್ ಪಾಟೀಲ್ ಅವರು ಅಧ್ಯಕ್ಷರಾಗಿದ್ರು, ಅದಾದ ನಂತರ ಒಂದು ವರ್ಷಗಳ ಅವಧಿ ಇಡೀ 24ಕ್ಕೆ ಪೂರ್ಣಗೊಳ್ತಾ ಇತ್ತು. ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿ ಕಳೆದ ಒಂದು ವರ್ಷ ಬಸಂತಕುಮಾರ್ ಪಾಟೀಲ್ ಅವರು ಅಧ್ಯಕ್ಷ ಸ್ಥಾನವನ್ನ ನಿರ್ವಹಿಸಿದ್ರು. ಈ ವರ್ಷ ಅಂದ್ರೆ ಕಳೆದ ವರ್ಷ ನಿರ್ಮಾಪಕರ ಸಂಘ ನಿರ್ಮಾಪಕರ ವಿಭಾಗದಿಂದ ಒಬ್ರು ಅಧ್ಯಕ್ಷ ಸ್ಥಾನಕ್ಕಾಗಿ ಆಯ್ಕೆಯಲ್ಲಿದ್ದು, ಈ ವರ್ಷ ಅಂದ್ರೆ ಪ್ರತಿ ವರ್ಷ ಒಂದೊಂದು ವಿಭಾಗದಿಂದ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡುವಂತದ್ದು ಈ ಫಿಲ್ಮ್ ಚೇಂಬರ್ನ ಒಂದು ಮೊದಲಿಂದ ನಡ್ಕೊಂಡು ಬಂದಿರುವಂತದ್ದು. ಈ ವರ್ಷ ಪ್ರದರ್ಶಕರ ವಿಭಾಗದಿಂದ ಇತ್ತು. ಇವತ್ತು ನಾಮಪತ್ರ ಸಲ್ಲಿಸುವಿಕೆ ಕೊನೆಯ ದಿನ ಆಗಿತ್ತು. ಆದ್ರೆ ಕೆವಿ ಚಂದ್ರಶೇಖರ್ ಅವರ ಹೊರತಾಗಿ ಬೇರೆ ಯಾರು ಸಹ ನಾಮಪತ್ರವನ್ನ ಸಲ್ಲಿಸದೇ ಇದ್ದಿದ್ರಿಂದ ಇವತ್ತು ಅವಿರೋಧವಾಗಿ ಅವರನ್ನ ಆಯ್ಕೆ ಮಾಡಿರುವಂತದ್ದು. ಆದ್ರೆ ಅದನ್ನ ಅಧಿಕೃತವಾಗಿ ಇನ್ನು ಘೋಷಣೆ ಮಾಡಿಲ್ಲ. ಹಾಗಾಗಿ ಒಂದು ಮೂಲದ ಪ್ರಕಾರ ಕೆವಿ ಚಂದ್ರಶೇಖರ್ ಅವರು ಇದೇ 24ರಿಂದ ಅಧ್ಯಕ್ಷ ಸ್ಥಾನದ ಗದ್ದುಗೆ ಇರಲಿದ್ದಾರೆ ಅಂತ ಹೇಳಿದ್ರು. ಅಶೋಕ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಹೆಂಡತಿಯ ಕರುಣೆಯಿಂದ ಬಚಾವ ದೂರದರ್ಶನ್, ಜಾಮೀನು ಸಿಕ್ಕರು ಆಸ್ಪತ್ರೆಯಲ್ಲೇ ಇರಬೇಕು, ಡ್ಯಾಮೇಜಿಂಗ್ ಸ್ಟಾರ್. ಹೆಂಡತಿ ಮೇಲೆ ಕೊಲೆ ಯತ್ನ ನಡೆಸಿದ ಆರೋಪದ ಮೇಲೆ ಜೈಲು ಸೇರಿದ್ದ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇಂದು ನಗರದ 1ನೇ ಎಸ್ಸಿಎಂಎಂ ನ್ಯಾಯಾಲಯದಲ್ಲಿ ನಡೆಯಿತು. ಕೋರ್ಟ್ನಲ್ಲಿ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿಯ ಕರುಣೆ ಸಿಕ್ತು. ತನ್ನ ಪತಿ ತನ್ನ ಮೇಲೆ ಹಲ್ಲೆ ನಡೆಸೇ ಇಲ್ಲ, ನಾನು ಬಾತ್ರೂಮ್ನಲ್ಲಿ ಬಿದ್ದು ಗಾಯಗೊಂಡೆ ಅಂದರು. ದರ್ಶನ್ ಜಾಮೀನು ತೀರ್ಪು ನಾಳೆ ಹೊರಬೀಳುವ ಸಾಧ್ಯತೆ ಇದೆ. ಕಳೆದ ಗುರುವಾರ ತನ್ನ ಪತಿಯಿಂದಲೇ ತೀವ್ರ ಹಲ್ಲೆಗೊಳಗಾಗಿದ್ದ ವಿಜಯಲಕ್ಷ್ಮಿ ಇಂದು ಕೋರ್ಟ್ಗೆ ಹಾಜರಾಗಿದ್ದರು. ತನ್ನ ಪತಿ ದರ್ಶನ್ ತನ್ನ ಮೇಲೆ ಸಣ್ಣ ಮಟ್ಟದಲ್ಲಷ್ಟೇ ಹಲ್ಲೆ ಮಾಡಿದ್ದಾರೆ ಅಂತ ವಿಜಯಲಕ್ಷ್ಮಿ ನ್ಯಾಯಾಧೀಶರ ಮುಂದೆ ಹೇಳಿದರು. ತಮ್ಮ ಎರಡು ಬೆರಳುಗಳಿಗೆ ಮಾತ್ರ ಗಂಭೀರ ಗಾಯ ಆಗಿದೆ ಅಷ್ಟೇ, ಹೊರತಾಗಿ ಮಿಕ್ಕುಳಿದ ಗಾಯಗಳೆಲ್ಲ ಅಂಥದ್ದೇನೂ ಆಗಿಲ್ಲ ಎಂದು ನಗರದ 1ನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ತಮ್ಮ ಹೇಳಿಕೆ ನೀಡುವ ಮೂಲಕ ಪತಿ ದರ್ಶನ್ ಅವರಿಗೆ ಜಾಮೀನು ನೀಡುವಂತೆ ಅವರ ಪರ ವಕೀಲ ಕೃಷ್ಣೇಗೌಡರ ಮೂಲಕ ಕೋರಿದರು. ಈ ಹಿಂದೆ ವಿಜಯಲಕ್ಷ್ಮಿ ತೀವ್ರ ಗಾಯಗೊಂಡು ನೀಡಿದ್ದ ಹೇಳಿಕೆ ಹೀಗಿತ್ತು. ನನ್ನ ಮುಖದ ಮೇಲೆ ನನ್ನ ಪತಿ ದರ್ಶನ್ ಸಿಗರೇಟಿನಿಂದ ಸುಟ್ಟಿದ್ರು, ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ರು, ರಿವಾಲ್ವರ್ ತೋರಿಸಿ ಮಗು ಸಮೇತ ಕೊಲೆ ಮಾಡೋದಾಗಿ ಬೆದರಿಸಿದ್ರು, ವರದಕ್ಷಿಣೆ ಕಿರುಕುಳ ಕೂಡ ನೀಡಿದ್ರು. ಆದರೆ ಇಂದು ತಮ್ಮ ವಕೀಲರ ಮೂಲಕ ಅಫಿಡವಿಟ್ ಸಲ್ಲಿಸಿ ನೀಡಿರುವ ವಿವರ ಹೀಗಿದೆ. ನಾನು ಬಾತ್ರೂಮ್ನಲ್ಲಿ ಬಿದ್ದು ತೀವ್ರವಾಗಿ ಗಾಯಗೊಂಡೆ. ನನ್ನ ಪತಿ ದರ್ಶನ್ ನಮಗೆ ಬೆದರಿಕೆ ಹಾಕಿದ್ರು ಅಷ್ಟೇ, ಕೊಲೆ ಯತ್ನದ ಸುದ್ದಿ ಸುಳ್ಳು. ಹಲ್ಲೆಯಿಂದ ನನಗೆ ತೀವ್ರ ಗಾಯ ಆಗಿರೋದು ಕೇವಲ ಬೆರಳುಗಳಿಗೆ ಮಾತ್ರ. ಇದು ನಮ್ಮ ಕುಟುಂಬದ ವ್ಯಾಜ್ಯ, ಹಾಗಾಗಿ ನಾವೇ ಬಗೆಹರಿಸಿಕೊಳ್ತೀವಿ. ನಾನು ಹಿಂದಿನ ಹೇಳಿಕೆ ನೀಡುವಾಗ ಚಿಕಿತ್ಸೆಯಲ್ಲಿದ್ದೆ, ನನಗೆ ಅಷ್ಟು ಪ್ರಜ್ಞೆ ಇರಲಿಲ್ಲ. ಪ್ರತಿವಾದ ಮಂಡಿಸಿದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಿಎಚ್ ಅಮೃತ್ ಕುಮಾರ್ ಈಗ ಈ ಅಫಿಡವಿಟ್ ಅನ್ನ ನ್ಯಾಯಾಲಯ ಪುರಸ್ಕಾರ ಮಾಡಬಾರದು, ಹಲ್ಲೆ ನಡೆದಿರುವುದು ವಿಜಯಲಕ್ಷ್ಮಿ ಅವರನ್ನ ನೋಡಿದರೆ ತಿಳಿಯುತ್ತೆ, ಇನ್ನೂ ಗಾಯ ಮಾಸಿಲ್ಲ, ವೈದ್ಯರು ಸಹ ಗಾಯದ ಬಗ್ಗೆ ದೃಢೀಕರಿಸಿದ್ದಾರೆ.
ಅಷ್ಟೇ ಅಲ್ಲ, ಇನ್ನೂ ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ. ಅಷ್ಟೇ ಅಲ್ಲದೆ ದೋಷಾರೋಪಣ ಪಟ್ಟಿ ಸಹ ಸಲ್ಲಿಕೆಯಾಗಿಲ್ಲ. ಹೀಗಾಗಿ ಜಾಮೀನು ನೀಡುವುದು ಸಮಂಜಸವಲ್ಲ ಎಂದು ವಾದಿಸಿದರು. ಒಟ್ಟಾರೆ ಸಿನಿಮಾ ರಂಗದ ದಿಗ್ಗಜರೆಲ್ಲ ಬಂದು ರಾಜಿ ಮಾಡೋಕೆ ಪ್ರಯತ್ನಿಸಿದ ಈ ಪ್ರಕರಣದಲ್ಲಿ ದರ್ಶನ್ಗೆ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋದು ನಾಳೆ ಮಧ್ಯಾಹ್ನದ ನಂತರ ಗೊತ್ತಾಗಲಿದೆ. ಮಾರುತಿ ಜೊತೆ ಅರವಿಂದ್ ಸಾಗರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಕರ್ನಾಟಕದಲ್ಲಿ ಇವತ್ತು ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,490 ರೂಪಾಯಿ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,690 ರೂಪಾಯಿ.